ಸೊ ಇದು ಕತೆ ನಂದಲ್ಲ, ಫಸ್ಟ್ ಆಫ್ ಆಲ್ ಗಂಟು ಮುಟ್ಟೆ ನಾನೇ ಬರೆದ ಕತೆ, ನಾನು ಡೈರೆಕ್ಟ್ ಮಾಡಿದ ಕತೆ, ನಾನು ಪ್ರೊಡ್ಯೂಸ್ ಮಾಡಿದ ಕತೆ. ಇದನ್ನು ನಾನು ಬರೀ ಪ್ರೊಡ್ಯೂಸ್ ಮಾಡಿರೋದು, ಇದನ್ನು ಬರೆದಿರೋದು ಮತ್ತು ಡೈರೆಕ್ಟ್ ಮಾಡಿರೋದು ಸಹದೇವ್ ಕಿಳ್ವಡಿ ಅಂತ. ನನ್ನ ಬಿಸ್ನೆಸ್ ಪಾರ್ಟ್ನರ್ ಅಂದರೆ ಅಮ್ಯುಕ್ತಿ ಸ್ಟುಡಿಯೋಸಲ್ಲಿ ಅವರು ಕೂಡ ಒಬ್ಬ ಪಾರ್ಟ್ನರ್ ಜೊತೆಯಲ್ಲಿ ನನಗೂ ಅವ್ರಿಗೂ ಒಂದು 12 ವರ್ಷದಿಂದ ವಿ ನೋ ಈಚ್ ಅದರ್, ನಮಗೆ ಪರಿಚಯ ಇದೆ, ಫ್ರೆಂಡ್ಸು. ಸೊ ಅವರ ಸಿನಿಮಾ ಬಗ್ಗೆ ಅವ್ರಿಗಿರೋಂಥ ಒಂದು ಅವರ ಸಿದ್ಧಾಂತಗಳು ನನ್ನ ಸಿದ್ಧಾಂತಗಳು ಮ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ ನಮ್ಮ ಅಸೋಸಿಯೇಷನ್ ಇದುವರೆಗೂ ಬಂದಿದೆ. ಸೊ ಏಕಾಏಕಿ ಗ್ಯಾಂಗ್ಸ್ಟರ್ ಸಿನಿಮಾ ಅದು ನನ್ನ ಐಡಿಯಾ ಅಲ್ಲ, ಅವನ ಐಡಿಯಾ, ಅವನಿಗೆ ಮುಂಚೆಯಿಂದನೂ ಅದೇ ಇಷ್ಟ ಅನ್ಸುತ್ತೆ. ಸೊ ಆ ಕಥೆನ ನಾವು ನೆಕ್ಸ್ಟ್ ತಗೊಂಡಿದ್ದೀವಿ. ನಾನು ಹೇಳಿದಾಗೆ ಸಹದೇವ್ ಅವರು ತುಂಬ ವರ್ಷದಿಂದ ಈ ಕಥೆ ಬಗ್ಗೆ ಯೋಚನೆ ಮಾಡಿದ್ದಾರೆ. ಅವರು ಸ್ಕೂಲ್ ಟೈಮಲ್ಲಿ ಅಥವಾ ಫೈನಲ್ ಅವ್ರ ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ಇಂಡಿಯಾದಲ್ಲಿ ನಡೆದಂಥ ಕೆಲವು ಘಟನೆಗಳು ಅವ್ರಿಗೆ ತುಂಬ ಪ್ರಭಾವ ಬೀರಿತ್ತು. ಸೊ ಅದನ್ನೆಲ್ಲ ಮೈಂಡಲ್ಲಿ ಉಳ್ಕೊಂಡಿತ್ತು ಅನ್ಸುತ್ತೆ. ಹಸಿ ಮೈಂಡಲ್ಲಿ ತುಂಬ ಉಳ್ಕೊಳತ್ತಲ್ವಾ. ಸೊ ಆ ಘಟನೆಗಳನ್ನ ಮೈಂಡಲ್ಲಿ ಇಟ್ಕೊಂಡು ಅವನೊಂದು ಕತೆ ಹೇಳಬೇಕು ಅಂತ ಅವನು ತುಂಬ ವರ್ಷದಿಂದ ಈ ಕತೆ ಬಗ್ಗೆ ಮಾತಾಡ್ತಿದ್ದ. ಆ್ಯಂಡ್ ಸ್ಕ್ರಿಪ್ಟ್ ರೆಡಿ ಆಗಿತ್ತು. ನಾವು 2021 ಆ ಟೈಮಲ್ಲಿ 2022 ಬಿಗಿನಿಂಗಲ್ಲಿ ಈ ಸ್ಕ್ರಿಪ್ಟ್ ನೆಕ್ಸ್ಟ್ ಮಾಡೋಣ, ನಾವು ಕೋವಿಡಿಂದ ಮಾಡಿರಲಿಲ್ಲ, 2 ವರ್ಷ ಬ್ರೇಕ್ ಆಗಿತ್ತಲ್ಲ ಎಲ್ರಿಗೂ. ಸೊ ಐ ಥಿಂಕ್ ನಾವು ರೆಡಿ ಇದ್ದೀವಿ ಮಾಡೋಣ ಅದ್ರ ಬಗ್ಗೆ ಅಂತ ಕೆಲಸ ಶುರು ಮಾಡಿದ್ದು. ನೀವು ರಿಯಲ್ ಲೈಫಲ್ಲಿ ನಿಜ ಜೀವನದಲ್ಲಿ ನೋಡಿ, ನಾನು ತುಂಬ ಕಡೆ ಹೇಳ್ತೀನಿ ಇದನ್ನು. ಸೊ ಹೆಣ್ಮಕ್ಳು ಡೈರೆಕ್ಟಾಗಿ ಗ್ಯಾಂಗ್ಸ್ಟರ್ಸ್ನ ಮೀಟ್ ಮಾಡಿಲ್ಲ ಅಂದರೂ ಅವರ ಪ್ರಪಂಚದ ಆಗು ಹೋಗುಗಳು ಹೆಣ್ಮಕ್ಳಿಗೆ ಇಂಡೈರೆಕ್ಟಾಗಿ ಎಫೆಕ್ಟ್ ಆಗಿರುತ್ತೆ, ಒನ್ ಆರ್ ದಿ ಅದರ್ ವೇ. ನಾನು ಡೈರೆಕ್ಟಾಗಿ ಒಂದೆರಡು ಸತಿ ಮೀಟ್ ಮಾಡಿದ್ದೀನಿ ಅವ್ರನ್ನ. ಅವರು ಗ್ಯಾಂಗ್ಸ್ಟರ್ ಅಂತ ಹೇಳ್ಕೊಂಡು ನನಗೆ ಪ್ರಪೋಸ್ ಮಾಡೋಕ್ಕೆ ಬಂದಿದ್ರು ಕಾಲೇಜ್ ಟೈಮಲ್ಲಿ. ಸೊ ನನಗಷ್ಟು ನನಗೆ ಗೊತ್ತಿಲ್ಲ ಏನು ಗ್ಯಾಂಗ್ಸ್ ಓಮ್ ಬಿಟ್ಟರೆ ಬೇರೆ ಏನು. ನಾನು ಐಡಿಯಾ, ನಾನು ಬುಕ್ಗಳು ಓದಿದ್ದೀನಿ, ಭೂಗತ ಲೈಕ್ ರವಿ ಬೆಳಗೆರೆ ಅವ್ರ ಬುಕ್ಗಳೆಲ್ಲ ಓದಿದ್ದೀನಿ. ಆ್ಯಂಡ್ ಇಂಗ್ಲೀಷ್ ಸಿನಿಮಾಗಳು ನೋಡಿದ್ದೆ, ರಾಮ್ ಗೋಪಾಲ್ ವರ್ಮ ಸಿನಿಮಾಗಳು ನೋಡಿದ್ದೆ. ಸೊ ನನಗೆ ಅದ್ರ ಮೂಲಕನೇ ಜಾಸ್ತಿ ಪರಿಚಯ.